ಹಲೋ ಫೆಲೋ ಲಿಸನರ್ಸ್ ಆ್ಯಂಡ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಜೆ ರಕ್ಷು ಯೂಟ್ಯೂಬ್ ಚಾನಲ್. ಈಗ ನವಂಬರ್ನಲ್ಲಿ ಬರೋದು ನಮ್ಮ ಕನ್ನಡ ರಾಜ್ಯೋತ್ಸವ, ಹಾಗಾಗಿ ಕನ್ನಡದ ಕುರಿತು ಕನ್ನಡ ನಿತ್ಯೋತ್ಸವ ಅನ್ನೋ ಸೀರೀಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯತೆ ಹಾಗೂ ಪುರಾತನ ಹಿನ್ನೆಲೆ ಹೊಂದಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಗೆ ಕೂಡ ಒಂದು ವಿಶಿಷ್ಟವಾದ ಸ್ಥಾನ ಸಿಕ್ಕಿದೆ. ಸರಿಸುಮಾರು 4.5 ಅಂದರೆ 4.5 ಕೋಟಿ ಜನರು, 45 ದಶಲಕ್ಷ ಜನರು ಕನ್ನಡ ಭಾಷೆಯನ್ನು ಮಾತನಾಡಲು ಬಳಸುತ್ತಾರೆ. ಕನ್ನಡ ಭಾಷೆಯ ಬರವಣಿಗೆಗೆ 1500 ವರ್ಷದ ಚರಿತ್ರೆ ಇದೆ. ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಗಂಗರ ಸಾಮ್ರಾಜ್ಯದ ಕಾಲದಲ್ಲಿ ಹಳೆಗನ್ನಡ ರಾಜಾಶ್ರಯ ಪಡೆದಿತ್ತು. ಅದಲ್ಲದೆ 1000 ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭೂದಾನ ಚಳುವಳಿಯ ಹರಿಕಾರರಾದ ವಿನೋಬಾ ಭಾವೆ, ಪೂರ್ಣನಾಮ ವಿನಾಯಕ್ ನರಹರಿ ಭಾವೆಯವರು ಕನ್ನಡ ಭಾಷೆ ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ಇನ್ನು 2011ರ ಜನಗಣತಿ ಪ್ರಕಾರ ಜಗತ್ತಿನಲ್ಲಿ 6.4 ಕೋಟಿ ಕನ್ನಡ ಭಾಷೆಯನ್ನ ಮಾತನಾಡ್ತಾರೆ ಎಂದು ತಿಳಿದು ಬಂದಿದೆ. ಕನ್ನಡವು ಒಂದು ದ್ರಾವಿಡ ಭಾಷೆಯಾಗಿದೆ. ಕನ್ನಡ ಲಿಪಿ ಸುಮಾರು 1500 ವರ್ಷಗಳ ಇತಿಹಾಸವನ್ನ ಹೊಂದಿದೆ. 5ನೇ ಶತಮಾನದಲ್ಲಿ ಹಳ್ಮಿಡಿ ಶಾಸನದ ಸಮಯದಲ್ಲಿ ಕನ್ನಡವು ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ದ್ರಾವಿಡ ಭಾಷಾ ತಜ್ಞ ಸ್ಟ್ಯಾನ್ಫೋರ್ಡ್ ಸ್ಟೀವರ್ ಅವರ ಅಭಿಪ್ರಾಯದಂತೆ ಕನ್ನಡ ಭಾಷಾ ಚರಿತ್ರೆ 3 ವಿಧವಾಗಿ ವಿಂಗಡಿಸಬಹುದು. ಹಳೆಗನ್ನಡದ ಕಾಲಘಟ್ಟ ಕ್ರಿಸ್ತ ಶಕ 450ರಿಂದ 1200ರವರೆಗೆ, ಇನ್ನು ನಡುಗನ್ನಡದ ಕಾಲಘಟ್ಟ ಕ್ರಿಸ್ತ ಶಕ 1200ರಿಂದ 1700ರವರೆಗೆ, ಹಾಗೂ ಹೊಸ ಕನ್ನಡದ ಕಾಲಘಟ್ಟ ಕ್ರಿಸ್ತ ಶಕ 1700ರಿಂದ ಇಂದಿನ ಪ್ರಸ್ತುತ ಕಾಲಘಟ್ಟದವರೆಗೆ. ಕನ್ನಡ ಭಾಷೆಯು ಅಭಿಜಾತ ಭಾಷೆ ಎಂಬ ಸ್ಥಾನವನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಂಡಿದೆ. ವೆಬ್ ಸರ್ಫಿಂಗ್ನಲ್ಲಿ ಅಂತರ್ಜಾಲದಲ್ಲಿ ಕನ್ನಡ ಭಾಷೆಯ ಬಳಕೆ ಯಥೇಚ್ಛವಾಗಿದೆ. ಕನ್ನಡ ಭಾಷೆ ವಾಣಿಜ್ಯ ಕ್ಷೇತ್ರದಲ್ಲಿಯೂ ಮುಂಚೂಣಿಯ ಭಾಷೆಯಾಗಿ ಬೆಳೆಯ ತೊಡಗಿದೆ. ಸ್ನೇಹಿತರೆ, ಇದಾಗಿತ್ತು ಕನ್ನಡದ ಹಿನ್ನೆಲೆಯ ಕುರಿತು ಮಾಹಿತಿ. ಕನ್ನಡದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ನಮಸ್ಕಾರ.